ಅಂಗಗಳನ್ನು ಉಪಯೋಗಿಸಿ ಉಪಯುಕ್ತವಾದಂತಹ ಆಸನಗಳನ್ನು ಹೇಗೆ ಮಾಡಬಹುದು, ಮತ್ತು ನಾವು ಸಾಂಪ್ರದಾಯಿಕ ಶೈಲಿಯಲ್ಲಿ ಕೊಡಲಿಕ್ಕೆ ಸಾಧ್ಯವಿರದೇ ಇರತಕ್ಕಂತಹ ಕೆಲವು ಚಲನೆಗಳನ್ನು ಹೇಗೆ ನಾವು ಕೊಡಬಹುದು, ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಲವು ನಿಂತ ಆಸನಗಳು, ವಿಶೇಷವಾಗಿ ಮಂಡಿಯ ಕೀಲು, ಇದನ್ನು ನಾವು ಹೆಚ್ಚು ಅನಪೇಕ್ಷಿತ ಒತ್ತಡಕ್ಕೆ ಒಳಪಡದಂತೆ ಹೇಗೆ ನಿಂತು ಮಾಡುವ ಆಸನಗಳನ್ನು ಅಭ್ಯಾಸ ಮಾಡ್ಬೋದು, ಅದನ್ನು ನಾವು ಗಮನಿಸೋಣ. ನಿಂತು ಮಾಡುವ ಆಸನಗಳಲ್ಲಿ ನಾವು ಮೊದಲು ಗಮನಿಸ್ತಕ್ಕಂಥದ್ದು ಉತ್ಕಟ ಆಸನ, ಹಾಫ್ ಸಿಟ್ಟಿಂಗ್ ಪೋಶ್ಚರ್. ಅದಕ್ಕೆ ಹಗ್ಗವನ್ನು ಎರಡು ಮಾಡ್ಕೊಳ್ಳೋದು, ನೇರವಾಗಿ ನಿಂತ್ಕೊಳ್ಳಿ, ಎರಡು ಕೈಗಳಿಂದ ಹಗ್ಗವನ್ನು ಹಿಡ್ಕೊಳ್ಳಿ, ಬೆನ್ನು ಗೋಡೆಗೆ ಆನ್ಕೊಂಡೇ ಇರಬೇಕು, ಪಾದಗಳನ್ನು ಸ್ವಲ್ಪ ಮುಂದಕ್ಕೆ ತಗೊಳ್ಳಿ, ಪಾದ ಒಂದು 6 ಇಂಚ್ ಅಗಲ ಆಗಲಿ, 6 ಇಂಚಸ್ ಅಪಾರ್ಟ್, ಸ್ಟ್ಯಾಂಡ್ ಟು ದಿ ಸೆಂಟರ್, ಸ್ವಲ್ಪ ಈ ಕಡೆ ಬನ್ನಿ. ಹಾಗೆ ಈಗ ನಿಧಾನವಾಗಿ ಮೊಣಕಾಲುಗಳನ್ನು ಮಡಚುತ್ತಾ ಕೂತ್ಕೊಳ್ಳಿ, ಕೈ ನೇರಾಗಬೇಕು. ನಾವು ಈ ಥರ ಮಡಚಿದಾಗ ಏನಾಗುತ್ತೆ, ಮೊದಲು ನಮ್ಮ ಈ ಪೂರ್ತಿ ದಿ ಲೋಡಿಂಗ್ ಕೈಗಳ ಮೇಲೆ ಇರುತ್ತೆ, ಹಾಗಾಗಿ ಚಾಚುವಿಕೆ ಎಲ್ಲ ಇಲ್ಲಿರುತ್ತೆ ಕೈಗಳು. ಈಗೇನು ಮಾಡಬೇಕು ಅಂತ ಹೇಳಿದ್ರೆ ಪಾದವನ್ನು ಒತ್ತಿ ಇದು ಸ್ವಲ್ಪ ಸಡಿಲಗೊಳಿಸ್ಕೋಬೇಕು. ಸೊ ಟೇಕ್ ದಿ ಲೋಡ್ ಆನ್ ದಿ ನೀ, ಮಂಡಿಗೆ ಅಲ್ಲಿಗೆ ನಾವು ತೂಕವನ್ನು ವರ್ಗಾಯಿಸ್ಬೇಕು ಸ್ವಲ್ಪ, ಪಾದವನ್ನು ಒತ್ತಿ ಈಗ ನಿಧಾನವಾಗಿ ಮೇಲೆ ಕೇಳಿ, ಹಗ್ಗವನ್ನು ಇಟ್ಕೊಂಡು ಮೇಲೆ ಕೇಳಿ, ನೇರವಾಗಿ ನಿಂತ್ಕೊಂಡು. ಈ ಉತ್ಕಟಾಸನದಲ್ಲಿ ಮಂಡಿ ಸುಮಾರು 90 ಡಿಗ್ರಿ ಮಡಚಿರಬೇಕು, ತೊಡೆಯ ಹಿಂಬದಿ ಮೂಳೆ ಅದು ನೆಲಕ್ಕೆ ಸಮಾನಾಂತರವಾಗಿರಬೇಕು, ದಿ ಫೀಮರ್ ಬೋನ್ ಆಫ್ ದಿ ಥೈ ಶುಡ್ ಬಿಕಮ್ ಪ್ಯಾರಲಲ್ ಟು ದಿ ಗ್ರೌಂಡ್. ಮತ್ತೊಮ್ಮೆ ಮಾಡಿ, ಮೊದಲಿಗೆ ಕೈಗಳ ಮೇಲೆ ಒತ್ತಡ ಇರಲಿ, ಪಾದ ಸ್ವಲ್ಪ ಮುಂದಕ್ಕೆ ತೊಳಿ, ಪಾದ ಒಂದು ಸ್ವಲ್ಪ ಅಗಲ ಮಾಡಿ, ಪಾದಗಳು ಸಮಾನಾಂತರವಾಗಿರಲಿ, ನಿಧಾನವಾಗಿ ಕೈಗಳನ್ನು ನೇರ ಮಾಡುತ್ತಾ ಮೊಣಕಾಲುಗಳನ್ನು ಮಡಚಿ ಉತ್ಕಟಾಸನ. ಈ ಉತ್ಕಟಾಸನದಲ್ಲಿ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಮಂಡಿ ಕಾಲ್ ಬೆರಳಿಂದ ಮುಂದಕ್ಕೆ ಹೋಗಿರಬಾರ್ದು, ದಟ್ ಶುಡ್ ಬಿ ನಾಟ್ ಇಟ್, ದಿ ನೀ ಶುಡ್ ನಾಟ್ ಓವರ್ ಶೂಟ್ ದಿ ಟೋಸ್ ಆಗಿರಬೇಕು. ಈಗ ಪಾದವನ್ನು ಒತ್ತಿ ಬೆನ್ನು ಗೊಡೆಗೆ ಇರಲಿ, ಸ್ವಲ್ಪ ಕೈಗಳಲ್ಲಿರ್ತಕ್ಕಂಥ ಒತ್ತಡವನ್ನು ಚೂರು ಕಮ್ಮಿ ಮಾಡಿಕೊಳ್ಳಿ, ಸೊ ದಟ್ ಯು ಎಕ್ಸ್ಪೀರಿಯನ್ಸ್ ಮೋರ್ ಲೋಡಿಂಗ್ ಆನ್ ಯುವರ್ ಆ್ಯಂಟಿಗ್ರಾವಿಟಿ ಮಸಲ್ಸ್, ತೊಡೆಯ ಸ್ನಾಯುಗಳು, ಮಂಡಿಯ ಕೀಲು, ಸ್ವಲ್ಪ ಕೈಗಳನ್ನು ಸಡಿಲ ಮಾಡಿಕೊಳ್ಳಿ, ಒತ್ತಡವನ್ನು ಗಮನಿಸಿ, ನಂತರ ನಿಧಾನವಾಗಿ ಮೇಲೆ ಕೇಳಿ. ಸ್ಟ್ಯಾಂಡ್ ಇನ್ ಥರ್ಡ್ ಆಸನ, ಹಗ್ಗವನ್ನು ಸರಿಯಾಗಿ ಮುಂಚಿನಂತೆ ಹಾಕ್ಕೊಳ್ಳಿ, ನಾಟ್ ಶುಡ್ ಬಿ ಅಟ್ ದಿ ಸೆಂಟರ್, ಗಂಟು ಕರೆಕ್ಟ್ ಮಧ್ಯಕ್ಕೆ ಬರುವ ಹಾಗೆ ನಾವು ಎಳಿಬೇಕು. ಈಗ ನಾವು ಮಾಡ್ತಕ್ಕಂಥದ್ದು ಉತ್ತಿತ ತ್ರಿಕೋಣ ಆಸನ, ಇದು ಒಂದು ಭಾಳ ಸುಲಭವಾದಂತಹ ನಿಂತು ಮಾಡುವ ಆಸನ. ಎಡಪಾದವನ್ನು ಗೋಡೆಗೆ ತೊಳಿ, ಬಲಪಾದವನ್ನು ಸ್ವಲ್ಪ ಮುಂದಕ್ಕೆ ತೊಳಿ, ಎಡಗೈಯಿಂದ ನಿಮ್ಮ ಹಿಂಬದಿಯಲ್ಲಿರತಕ್ಕಂಥ ಹಗ್ಗವನ್ನು ಇಟ್ಕೊಳ್ಳಿ, ಹೋಲ್ಡ್ ದಿ ರೋಪ್, ಎಷ್ಟು ಮೇಲೆ ಆಗುತ್ತೋ ಅಷ್ಟು ಮೇಲೆ ಇಟ್ಕೊಳ್ಳಿ, ನೆಟ್ ನಿಂತಿರಬೇಕು, ರೈಟ್ ಫುಟ್ ಶುಡ್ ಸೆಂಟರ್ ದಿ ಲೆಫ್ಟ್ ಫುಟ್, ಸ್ವಲ್ಪ ಪಕ್ಕಕ್ಕೆ, ಎಡಪಾದ ಪೂರ್ತಿ ಗೋಡೆ,
ಎಡಪಾದದ ಹೊರ ಹಂಚನ ಗೋಡೆಗೆ ಒತ್ತಬೇಕು, ಎದೆ ಮಧ್ಯಭಾಗ ಮೇಲಕ್ಕೆ, ಬಲಗೈಯನ್ನು ಚಾಚಿ, ಬಲಗೈಯನ್ನು ನೀಳವಾಗಿ ಚಾಚಿ, ಬಲಪಾದವನ್ನು ಸಮವಾಗಿ ಒತ್ತಬೇಕು. ಸಮವಾಗಿ ಒತ್ತೋದು ಅಂತ ಹೇಳಿದ್ರೆ ಈವನ್ ಪ್ರೆಷರ್ ಆನ್ ದಿ ಇನ್ನರ್ ಆ್ಯಂಡ್ ದಿ ಔಟರ್ ಆ್ಯಂಕಲ್, ಪಾದ ಸಮವಾಗಿ ಒತ್ತಿರಬೇಕು, ಇನ್ನರ್ ಆ್ಯಂಡ್ ಔಟರ್ ಆ್ಯಂಕಲ್ ಇದು. ಮತ್ತು ಒಂದು 4-4.5 ಅಗಲ ಇರಬೇಕು ಎರಡು ಪಾದಗಳ ನಡುವೆ ಅಂತರ. ಎಡಗೈಯಿಂದ ಹಗ್ಗವನ್ನು ಹಿಡ್ಕೊಂಡಿರಬೇಕು. ಇಲ್ಲೋ ಅಷ್ಟೇ, ಆರಂಭಿಕ ಹಂತದಲ್ಲಿ ಇದೆಲ್ಲ ಬಹಳ ಅಗತ್ಯ ಆಗುತ್ತೆ. ತ್ರಿಕೋಣ ಅಂತ ಕೆಲವರಿಗೆ ಬೆನ್ನುಗಂಬದ ತೊಂದರೆ ಇರ್ಬೋದು, ಮೊಣಕಾಲಿನ ತೊಂದರೆ ಇರ್ಬೋದು ಅಂಥವ್ರಿಗೆಲ್ಲ ಏಕಾಏಕಿ ಹೆಚ್ಚಿನ ಒತ್ತಡವನ್ನು ಕೊಡಬಾರ್ದು, ಅದಕ್ಕೆಲ್ಲ ಇದು ಅನುಕೂಲ ಆಗುತ್ತೆ. ಹಗ್ಗವನ್ನು ಹಿಡ್ಕೊಂಡು ಎಡಗೈಯಿಂದ ಹಗ್ಗವನ್ನು ಭದ್ರವಾಗಿ ಇಟ್ಕೊಂಡಿರಬೇಕು. ಈಗ ನಿಧಾನವಾಗಿ ಉಸಿರು ಬಿಡುತ್ತಾ ಎಡ ಪಾರ್ಶ್ವ ಬಲ ಪಾರ್ಶ್ವಕ್ಕೆ ಬಾಗಿ, ಯು ಕ್ಯಾನ್ ಸ್ಲೈಡ್ ಅಲಾಂಗ್ ದಿ ರೋಪ್, ಬಟ್ ಯು ಶುಡ್ ಹೋಲ್ಡ್ ದಿ ರೋಪ್ ಟೈಟ್. ನಾವು ಇಡೀ ತೂಕ ನಮ್ಮ ಕಾಲು ಮೇಲೆ ಬಂದ್ಬಿಡ್ಬಾರ್ದು, ಕೈಗಳಿಂದ ಹಿಡಿದಿಟ್ಕೊಂಡಿರಬೇಕು. ಮತ್ತು ಕಾಲುಗಳು ಮತ್ತು ದೇಹದ ಮೇಲ್ಭಾಗ ಎರಡು ಒಂದೇ ಸಮತಲದಲ್ಲಿರಬೇಕು. ದೇ ಶುಡ್ ಬಿ ಇನ್ ದಿ ಸೇಮ್ ಪ್ಲೇ. ಬಲಭುಜ ಮುಂದಕ್ಕೆ ಹೋದ ಹಿಂದಕ್ಕೆ ಹೋದ ಆಗಬಾರ್ದು. ಮತ್ತು ಇಲ್ಲಿ ಗಮನಿಸಬೇಕು, ನಾವು ಹಿಂಬದಿಯಲ್ಲಿರ್ತಕ್ಕಂಥ ಹಗ್ಗವನ್ನು ಹಿಡ್ಕೊಂಡಿದ್ದೀವಿ, ಹಾಗೆ ಇದು ಎಡಭುಜವನ್ನು ಹಿಂದಕ್ಕೆ ತಿರುಗಿಸೋದಕ್ಕೆ, ಸೊ ದಟ್ ಯು ಕ್ಯಾನ್ ಓಪನ್ ದಿ ಚೆಸ್ಟ್, ಅದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಲುಕಪ್ ಅಟ್ ಯುವರ್ ಲೆಫ್ಟ್ ಪಾ, ಕತ್ತನ್ನು ತಿರುಗಿಸಿ ಹಸ್ತವನ್ನು ದೃಷ್ಟಿಸಬೇಕು. ಕಾಲು ನೇರ, ಹುಲ್ದಿ ನೇಕ, ಬೋತ್ ಲೆಗ್ ಸ್ಟ್ರೈಟ್, ತ್ರಿಕೋಣಾಸನ ಇನ್ಕ್ಲೂಡಿಂಗ್ ದಿ ಟೋಸ್. ಬ್ರೀತ್ ವೆಲ್, ನಿಧಾನಕ್ಕೆ ಉಸಿರು ತಗೋಬೇಕು, ನಿಧಾನಕ್ಕೆ ಉಸಿರು ಇಡಬೇಕು. ಕಾಲುಗಳಿಗೆ ಇದು ಸಾಕಷ್ಟು ಬಲವನ್ನು ಕೊಡುತ್ತೆ, ಮತ್ತು ಬೆನ್ನುಗಂಬದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂಥ ಆಸನ ತ್ರಿಕೋಣಾಸನ. ಬಲತೊಡೆಯನ್ನು ಒಳಮುಖವಾಗಿ ತಿರುಗಿಸಿ ಪಾದವನ್ನು ಸಮವಾಗಿ ಒತ್ತಬೇಕು. ಎಡತೊಡೆಯನ್ನು ಹೊರ ಒತ್ತಬೇಕು. ಪಾದದ ಕಮಾನು, ದಿ ಆರ್ಚ್ ಆಫ್ ದಿ ಫುಟ್, ದಟ್ ಶುಡ್ ಇನ್ಕ್ರೀಸ್. ಈಗ ನಿಧಾನವಾಗಿ ಮೇಲಕ್ಕೆ ಹೇಳಿ, ಎರಡು ಪುಲ್ ಫ್ರಮ್ ದಿ ರೋಪ್, ಹಗ್ಗವನ್ನು ಹಿಡ್ಕೊಂಡು ಮೇಲಕ್ಕೆ, ಬಲಗೈಯನ್ನು ಕೆಳಗೆ ತೋಳಿ ಬದಲಾಯಿಸಿ, ಜಾಯಿನ್ ದಿ ಫುಟ್, ಬಲಪಾದ ಗೋಡೆಗೆ, ಬಲಗೈಯಿಂದ ಹಿಂಬದಿಯಲ್ಲಿರ್ತಕ್ಕಂಥ ಹಗ್ಗವನ್ನು ಹಿಡ್ಕೊಳ್ಳಿ. ಮಧ್ಯೆ ಇರಬೇಕು, ಎಡಗೈಯನ್ನು ಚಾಚಿ ಬಲಗೈಯಿಂದ ಹಗ್ಗವನ್ನು ಎಷ್ಟು ಮೇಲೆ ಆಗುತ್ತೋ ಅಷ್ಟು ಮೇಲೆ ಇಟ್ಕೋಬೇಕು. ಎಡಗೈಯನ್ನು ಚಾಚಬೇಕು, ಪಾದ ಸರಿಯಾಗಿ 90 ಡಿಗ್ರಿ ತಿರುಗಿಸಿರ್ಬೇಕು. ಆಮೇಲೆ ಎಡಪಾದ ಬಲಪಾದದ ಮಧ್ಯಕ್ಕಿರಬೇಕು ಸ್ವಲ್ಪ ಈ ಕಡೆ ಅಷ್ಟು. ಎದೆ ತಿಕ್ಕು ತಿರುಗಿರಬಾರ್ದು. ದಿ ಪೆಲ್ವಿಕ್ ಕ್ರಿಮ್ ಶುಡ್ ನಾಟ್ ಟರ್ನ್. ಎಡಗೈಯನ್ನು ಚಾಚಿ ಇನ್ಹೆಲ್ ಎಕ್ಸೇಲ್ ಬ್ಯಾಂಡ್ ಆನ್ ಟು ದಿ ಲೆಫ್ಟ್ ಸೈಡ್. ಹಗ್ಗವನ್ನು ಹಿಡಿದಿಟ್ಕೊಂಡಿರಬೇಕು, ಡೋಂಟ್ ಲೂಸ್ ದಿ ಗ್ರಿಪ್. ಎಡಭುಜವನ್ನು ಮುಂದಕ್ಕೆ ತಳ್ಳಬೇಡಿ, ಕತ್ತನ್ನು ತಿರುಗಿಸಿ ದೃಷ್ಟಿ ಬಲಹಸ್ತದ ಕಡೆಗಿರಬೇಕು. ಪಾದವನ್ನು ಹೇಗೆ ಒತ್ತಾ ಇದ್ದೀರಾ ನೋಡಿ, ಈವನ್ ಪ್ರೆಷರ್ ಆನ್ ದಿ ಇನ್ನರ್ ಆ್ಯಂಡ್ ಔಟರ್ ಆ್ಯಂಕಲ್ ಅಟ್ ದಿ ಲೆಫ್ಟ್ ಫುಟ್. ಬಲಪಾದದ ಹೊರ ಹಂಚನ್ನು ಒತ್ತುತ್ತಾ ಇರಬೇಕು. ವಾಚ್ ಯುವರ್ ಬ್ರೀದಿಂಗ್, ನಿಧಾನಕ್ಕೆ ಉಸಿರು ತಗೋಬೇಕು, ನಿಧಾನಕ್ಕೆ ಉಸಿರು ಬಿಡಬೇಕು. ಉಸಿರು ತೆಗೆದುಕೊಳ್ಳುತ್ತಾ ಉದರದ ಭಾಗ ಹಿಗ್ಗಬೇಕು, ಉಸಿರನ್ನು ಬಿಡುತ್ತಾ ಅದು ಸಂಕುಚನಗೊಳ್ಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಸ್ ವೆರಿ ಇಂಪಾರ್ಟೆಂಟ್. ಹಗ್ಗವನ್ನು ಹಿಡ್ಕೊಂಡಿರ್ಬೇಕು, ಹಗ್ಗದ ಮೇಲೆ ಒತ್ತಡ ಇರಬೇಕು. ಡೋಂಟ್ ಟೇಕ್ ದಿ ಲೋಡ್ ಕಂಪ್ಲೀಟ್ಲಿ ಆನ್ ದಿ ಲೆಗ್ಸ್. ಸೊ ಈ ರೀತಿ ಮಾಡುವಾಗ ನಮಗೆ ಆಸನದಲ್ಲಿ ಸರಿಯಾದಂತಹ ಒಂದು ಸಪ್ರಮಾಣದ ಚಾಚುವಿಕೆಯನ್ನು ಪಡ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ, ಎಡಗೈಯನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಪಾದಗಳನ್ನು ಜೋಡಿಸಿ ತಾಡಾಸನದಲ್ಲಿ ನೇರವಾಗಿ ನಿಂತ್ಕೊಳ್ಳಿ. ಸ್ಟ್ಯಾಂಡ್ ಅಪ್ ರೈಟ್ ಇನ್ ತಾಡಾಸನ. ಇದು ಉತ್ತುದ ತ್ರಿಕೋಣಾಸನ. ಇದು ತ್ರಿಕೋಣದ ಆಕಾರವನ್ನು ಹೋಲೋದರಿಂದಾಗಿ ಇದಕ್ಕೆ ತ್ರಿಕೋಣಾಸನ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಸನ. ಅಂದರೆ
ಮಿತ್ರ ಆಗಿರುವಂಥವ್ರು, ನಿಮಗೆ ಸಂಗೀತ ಕಲಿಸ್ಕೊಟ್ಟವರೊಬ್ರು, ನಿಮಗೋಸ್ಕರ ಒಂದು ಸರ್ಪ್ರೈಸ್ ಅನ್ನು ಮಾಡಿ ಶುಕ್ರಿಯಾ ಶುಕ್ರಿಯಾ ಗುರುಕಿರಣ್ಣು ಅಂತ ಅಷ್ಟು ಖುಷಿಯಾಗಿ ಅಂತ ಹಾಡೋಕು ಸೈ, ಕಾಲ್ಗೆ ಗೆಜ್ಜೆ ಕಟ್ಟಿ ಠಕದಿಮಿತ ಅಂತ ಕುಣಿಯೋಕು ಸೈ. ಈ ಮಲ್ನಾಡ್ ಚೆಲ್ವೆಗೆ ಈ ವಾರದ ಟಿಫಿನ್ ಬಾಕ್ಸ್ ನ ಸರ್ಪ್ರೈಸ್. ಆಚಿ ಮಸಾಲಾ ಟಿಫಿನ್ ಬಾಕ್ಸ್ ಇದೇ ಭಾನುವಾರ ಮಧ್ಯಾಹ್ನ 1:30 ನಿಮ್ಮ ಉದಯ ಟಿವಿಯಲ್ಲಿ. ಪ್ರಾಯೋಜಕರು ಆಚಿ ಚಿಕನ್ 65 ಮಸಾಲಾ. ಈಗ ಮಾಡತಕ್ಕಂಥದ್ದು ಉತ್ತಿತ ಪಾರ್ಶ್ವಕೋಣಾಸನ. ಅದರ ಕ್ರಮವನ್ನು ನಾವು ಈಗ ಗಮನಿಸೋಣ. ಎಡಪಾದವನ್ನು ಗೋಡೆಗೆ ತೊಳೆ, ಎಡಗೈಯಿಂದ ಹಿಂಬದಿಯಲ್ಲಿರ್ತಕ್ಕಂಥ 4-4.5 ಅಡಿ ಅಗಲ ಮುಂದಕ್ಕೆ ತೆಗೆದುಕೊಳ್ಳಿ. ಎಡಗೈ ಸಾಧ್ಯವಾದಷ್ಟು ಮೇಲಕ್ಕೆ ಹೋಗ್ಬೇಕು, ಎಡಗೈ ನೇರ ಆಗಬೇಕು. ಇಲ್ಲೂ ಅಷ್ಟೇ, ಬಲಪಾದ ಎಡಪಾದದ ಮಧ್ಯಕ್ಕಿರಬೇಕು. ದಿ ರೈಟ್ ಫುಟ್ ಶುಡ್ ಸೆಂಟರ್ ದಿ ಲೆಫ್ಟ್ ಫುಟ್. ಎಡತೊಡೆಯನ್ನು ಹೊರಮುಖವಾಗಿ ತಿರುಗಿಸಿ ಎಡಪಾದದ ಹೊರಹಂಚನ್ನು ಗೋಡೆಗೆ ಒತ್ತುತ್ತಾ ಇರಬೇಕು. ಅದನ್ನು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಪಾದದ ಕಮಾನು, ದಿ ಆರ್ಚ್ ಆಫ್ ದಿ ಫುಟ್, ಅದು ಬಹಳ ಮುಖ್ಯ. ಅಂದರೆ ನಮ್ಮ ಪಾದದಲ್ಲಿರ್ತಕ್ಕಂಥ ಯಾವುದನ್ನು ಈ ಮೀಡಿಯಲ್ ಆರ್ಚ್ ಅಂತ ಏನು ಕರಿತೀವಿ, ಈ ಮೀಡಿಯಲ್ ಆರ್ಚ್ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಬ್ಸಾರ್ಪ್ಷನ್ ಆಫ್ ದಿ ಶಾಕ್ಸ್. ನಾವು ನಡೆಯುವಾಗ ಓಡುವಾಗ ಎಲ್ಲ ಅದು ಒಳ್ಳೆ ಶಾಕ್ ಅಬ್ಸಾರ್ಬರ್ ಥರ ಕೆಲಸ ಮಾಡುತ್ತೆ. ಪಾದದ ಆರೋಗ್ಯ ಮತ್ತು ಮಂಡಿ ಕೀಲು ಬೆನ್ನುಗಮದ ಆರೋಗ್ಯದ ದೃಷ್ಟಿಯಿಂದೆಲ್ಲ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೇ ಪಾದದ ಹೊರಹಂಚನ ಗೋಡೆಗೆ ಹಾಕಿ ತೊಡೆಯನ್ನು ಹೊರಕ್ಕೆ ತಿರುಗಿಸಿ ಪಾದದ ಕೀಲನ್ನು ಸಹ ತಿರುಗಿಸಿ ಪಾದದ ಕಮಾನನ್ನು ನಾವು ಜಾಗೃತಗೊಳಿಸಬೇಕು. ಬಲಗೈಯನ್ನು ಚಾಚಿ ಎಡಗಾಲನ್ನು ನೇರವಾಗಿಟ್ಕೊಂಡಿರಿ. ಉಸಿರು ಬಿಡ್ತಾ ಬಲಗಾಲನ್ನು 90 ಡಿಗ್ರಿ ಮಡಚಿ ಕೂತ್ಕೊಳ್ಳಿ. ಬಲಹಸ್ತದ ಕೈಬೆರಳ ತುದಿಯನ್ನು ನೆಲದ ಮೇಲೆ ಒತ್ತಿ ಬಲ ತೋಳು ಮಂಡಿ ಎರಡು ಒತ್ತಿ ಎಡತೋಳನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ತಿರುಗಿಸಿ ಚೂರು ಕೂತ್ಕೊಳ್ಳಿ. ಅಷ್ಟು ತಿರುಗಬೇಕು. ಅದಕ್ಕೆ ಹಗ್ಗ ಹಿಂದ್ಗಡೆ ಹಗ್ಗ ಇಟ್ಕೊಳ್ಳೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅದು ಈ ತಿರುಗುವಿಕೆ, ಕೇವಲ ಭುಜದ ತಿರುಗುವಿಕೆ ಅಲ್ಲ, ಅಸ್ಥಿಕೋರದ ತಿರುಗುವಿಕೆಗೂ ಅದು ಅನುವು ಮಾಡಿಕೊಡುತ್ತೆ. ಬ್ರೀತ್ ವೆಲ್, ನಿಧಾನವಾಗಿ ಉಸಿರು ತೊಳಿ, ನಿಧಾನವಾಗಿ ಉಸಿರು ಬಿಡಿ. ಇದು ಅಷ್ಟೇ ಕಾಲುಗಳಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ, ಬೆನ್ನುಗಂಬಕ್ಕೂ ಬಹಳ ಉಪಯುಕ್ತ. ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುತ್ತಾ ಉದರದ ಭಾಗ ನಿಧಾನವಾಗಿ ಹಿಗ್ಗಬೇಕು. ಉಸಿರನ್ನು ಬಿಡುತ್ತಾ ಅದು ಸಂಕುಚನಗೊಳ್ಳಬೇಕು. ಎಡಗಾಲು ನೇರವಾಗಿರಬೇಕು, ಬಲಗಾಲು 90 ಡಿಗ್ರಿ ಮಡಚಲ್ಪಟ್ಟಿರಬೇಕು. ಮತ್ತು ಇಲ್ಲಿ ಬಲ ತೊಡೆಯ ಹಿಂಬದಿ ಮತ್ತು ಬಲ ಕಣಕಾಲನ್ನು ಸಹ ಬಿಗಿ ಮಾಡಬೇಕು. ಯು ಹ್ಯಾವ್ ಟು ಆಕ್ಟಿವೇಟ್ ದಿ ಹ್ಯಾಮ್ಸ್ಟ್ರಿಂಗ್ಸ್ ಆ್ಯಂಡ್ ದಿ ಕಾಫ್ ಮಸಲ್ ಈವನ್ ಆನ್ ದಿ ರೈಟ್ ಲೆಗ್. ಈಗ ಹಗ್ಗವನ್ನು ಹಿಡ್ಕೊಂಡು ನಿಧಾನವಾಗಿ ಮೇಲೆ ಕೇಳಿ ವೇದ್ದಿರೋ ಬಲಗೈಯನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಚೇನ್ ಬದಲಾಯಿಸಿ, ಬಲಪಾದವನ್ನು ಗೋಡೆಗೆ ತೊಗೊಳ್ಳಿ. ನಿಮ್ಮ ಹಿಂಬದಿಯಲ್ಲಿರ್ತಕ್ಕಂಥ ಹಗ್ಗವನ್ನು ಹಿಡ್ಕೋಬೇಕು. ಎಡಗಾಲು ಸುಮಾರು 4-4.5 ಅಡಿ ಅಗಲ ಮತ್ತು ಎಡಪಾದ 90 ಡಿಗ್ರಿ ತಿರುಗಿಸಿರಬೇಕು. ಎಡಪಾದ ಬಲಪಾದದ ಮಧ್ಯಕ್ಕಿರಬೇಕು. ಕೈ ಮೇಲಿಟ್ಕೊಳ್ಳಿ, ಮೊದಲಿಗೆ ಹಗ್ಗದಲ್ಲಿ ಮೇಲೆ ಹಾಗೆ ಇಟ್ಕೋಬೇಕು. ನಾವು ಯಾವುದೇ ಕಾರಣಕ್ಕೂ ಏಕಾಏಕಿ ಮಂಡಿಯ ಮೇಲೆ ಅಥವಾ ಬೆನ್ನುಗಂಬದ ಮೇಲೆ ಒತ್ತಡ ಬಾರದಂತೆ ನೋಡ್ಕೋಬೇಕು. ದಟ್ ಇಸ್ ದಿ ಪರ್ಪಸ್ ಆಫ್ ಹೋಲ್ಡಿಂಗ್ ದಿ ರೋಪ್. ನಾವು ಉದ್ದೇಶವನ್ನು ತಿಳ್ಕೊಬೇಕು, ಯಾಕೆ ಹಗ್ಗ ಯಾಕೆ ಇಟ್ಕೊಂಡು ಮಾಡ್ತಾ ಇದ್ದೀವಿ, ಮತ್ತು ಪಾದವನ್ನು ಗೋಡೆಗೆ ಯಾಕೆ ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಗೋಡೆಗೆ ಅಲ್ಲಿ ಪಾದವನ್ನು ಒತ್ತೋದ್ರಿಂದ ಪಾದದ ಕಮಾನನ್ನು ನಾವು ಹೆಚ್ಚು ತೀಕ್ಷ್ಣವಾಗಿ ಜಾಗೃತಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಗ್ಗವನ್ನು ಹಿಡ್ಕೊಂಡಿರೋದ್ರಿಂದ ನಾವು ಏಕಾಏಕಿ ಆ ಒತ್ತಡ ಮಂಡಿಯ ಮೇಲಾಗಲಿ ಬೆನ್ನುಗಂಬದ ಮೇಲಾಗಲಿ ಬಾರದಂತೆ ತಡೆಯ
ನಮಸ್ತೆ.